ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಾನ್ನಿಧ್ಯದಲ್ಲಿ ಇನ್ನೊಂದು ಆಶೀರ್ವಿಸಲ್ಪಟ್ಟಂತಹ ದಿನದಲ್ಲಿ ನಾವಿದ್ದೇವೆ. We are aware that we are studying the seven spirits of the Lord that is mentioned in Isaiah chapter 11 verse number 2. ಇಸಾಯ 11ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಂತೆ ಅಲ್ಲಿರುವಂತಹ 7 ಆತ್ಮಗಳ ಯಹೋವನ ಆತ್ಮಗಳ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. The spirit of the Lord shall rest upon him, the spirit of wisdom and understanding, the spirit of counsel and might, the spirit of knowledge and the spirit of the fear of the Lord. ಯಹೋವನ ಆತ್ಮವೇ ನೆಲೆಗೊಂಡಿರುವುದು ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. As the spirit of the fear of the Lord. ಇವತ್ತಿನ ದಿವಸ ಪರಿಶುದ್ಧಾತ್ಮನು ತನ್ನನ್ನು ತಾನು ಯಹೋವನ ಭಯದ ಆತ್ಮದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ರಕಟಿಸಿಕೊಳ್ಳುತ್ತಾನೆ ಅನ್ನೋದನ್ನ ನೋಡಿಕೊಳ್ಳೋಣ. The word fear, which is mentioned in Isaiah chapter 11. ಯೆಶಾಯ 11ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಭಯ ಅನ್ನೋ ಒಂದು ಶಬ್ದ, it means to have a holy fear. ಆ ಭಯ ಅನ್ನೋದು ಒಂದು ಪರಿಶುದ್ಧವಾದ ಭಯವಾಗಿದೆ. It's a holy reverence towards God. ದೇವರ ಪ್ರತಿಯಾಗಿರುವಂತಹ ಪರಿಶುದ್ಧವಾದ ಗೌರವವಾಗಿದೆ. You know, the spirit of the fear of the Lord is also referred to as the reverence of the Lord. ಯೆಹೋವನ ಭಯದ ಆತ್ಮ ಎಂದು ನೋಡುವಾಗ ಇದನ್ನ ನಾವು ದೇವರ ಪ್ರತಿಯಾಗಿರುವಂತಹ ಪರಿಶುದ್ಧವಾದ ಗೌರವ ಎಂದು ನಾವು ನೋಡಬಹುದು. You read in Psalms chapter 111 verse number 10. ನೀ ಕೀರ್ತನೆ 111ನೇ ಅಧ್ಯಾಯ 10ನೇ ವಚನವನ್ನು ನೀವು ಓದುವುದಾದರೆ, the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, the fear of the Lord is the beginning of all wisdom. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂದು ನಾವು ನೋಡ್ತಾ ಇದ್ದೇವೆ. ಯೆಹೋವನ ಭಯದ ಆತ್ಮ ನಿಮ್ಮಲ್ಲಿ ಇರುವುದಾದರೆ, ನೀವು ಜ್ಞಾನವಂತ ಬುದ್ಧಿವಂತ ಮನುಷ್ಯರಾಗಿರುತ್ತೀರಿ. A wise man and a woman. ನೀವು ಬುದ್ಧಿವಂತ ಜ್ಞಾನವಂತ ಪುರುಷರು ಮತ್ತು ಸ್ತ್ರೀಯರು ಆಗಬೇಕೆಂದಿರುವುದಾದರೆ, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, ದೇವರ ವಿಚಾರವಾಗಿ ನಿಮಗೆ ಭಯವಿರಲಿ. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Beginning of the wisdom. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. All who follow his precepts have good understanding. To him belongs eternal praise. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು ಎಂದು ನಾವು ನೋಡ್ತಾ ಇದ್ದೇವೆ. ಆತನ ಸ್ತುತಿಯು ನಿರಂತರವಾದದ್ದು. I remember as a little girl in the church. ಸಭೆ ನಾನು ಚಿಕ್ಕವಳಾಗಿ ಬಾಲ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ನನ್ನ ಒಂದು ದಿನಗಳು ನನಗೆ ನೆನಪಿವೆ. ನಾನು ಚಿಕ್ಕವಳಾಗಿರುವಂತಹ ಸಂದರ್ಭದಲ್ಲಿ ನಾನು ಸಭೆಯಲ್ಲಿರುವಾಗ ಬಹಳ ಶಬ್ದಗಳನ್ನು ನಾನು ಮಾಡ್ತಾ ಇದ್ದೆ. My mom used to appear from nowhere and she used to give me a gentle pinch. ಎಲ್ಲಿಂದಲೋ ನನ್ನ ತಾಯಿ ಬಂದು ನನ್ನ ಬಳಿ ಬಂದು ಆಕೆ ನನಗೆ ಗಿಟ್ಟಿ ಹೋಗುತ್ತಿದ್ದಳು. And even sometimes I have tasted a hard hit on my head. ನನ್ನ ತಲೆಗೆ ಸರಿಯಾದ ಏಟು ಕೂಡ ನಾನು ಅಲ್ಲಿ ಗಲಾಟೆ ಮಾಡಿದ್ದಕ್ಕಾಗಿ ನನ್ನ ತಾಯಿಯ ಕೈಯಿಂದ ನಾನು ತಿಂದಿದ್ದೆ. I still remember when I got a hard hit on my head. ಈಗಲೂ ಕೂಡ ನನಗೆ ನೆನಪಿದೆ, ನನ್ನ ತಲೆಗೆ ಬಿದ್ದಂತ ಏಟು ನನಗೆ ಈಗಲೂ ಕೂಡ ನೆನಪಿದೆ. That taught me to have a deep reverence to the presence of God. ದೇವರ ಪ್ರಸನ್ನತೆಯಲ್ಲಿ ಮತ್ತು ದೇವರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಗೌರವವನ್ನು ಸೂಚಿಸಬೇಕು ಅನ್ನುವುದು ಅದು ನನಗೆ ಕಲಿಸಿಕೊಟ್ಟಿದೆ. If you have this deep reverence, God will come close to you. ಯಾವಾಗ ಈ ಆಳವಾದ ಒಂದು ಗೌರವ ದೇವರ ಪ್ರತಿಯಾಗಿ ನಿಮಗಿರುತ್ತದೋ ದೇವರು ನಿಮ್ಮ ಹತ್ತಿರ ಬರುತ್ತಾನೆ. ಈ ಯೆಹೋವನ ಭಯದ ಒಂದು ಪ್ರಕಟಣೆ ಅಥವಾ ಪ್ರಕಟಿಸುವ ರೀತಿ ಯಾವ ರೀತಿ ಇರುತ್ತದೆ ನೋಡುವಾಗ, ಯಾವಾಗ ಒಬ್ಬ ವ್ಯಕ್ತಿಯ ಮೇಲೆ ಯೆಹೋವನ ಭಯದ ಆತ್ಮವು ಒಂದು ಸ್ಥಳದಲ್ಲಿ ಅಥವಾ ಒಂದು ವ್ಯಕ್ತಿಯ ಮೇಲೆ ಇಳಿದು ಬರುತ್ತದೋ, ಇಟ್ ಬ್ರಿಂಗ್ಸ್ ದ ಸ್ಪಿರಿಟ್ ಆಫ್ ದ ಫಿಯರ್ ಆಫ್ ದ ಲಾರ್ಡ್ ಬ್ರಿಂಗ್ಸ್ ಅ ಡೀಪ್ ರೆವರೆನ್ಸ್ ಇನ್ ದಟ್ ಪ್ಲೇಸ್. ಆ ಒಂದು ಸ್ಥಳದಲ್ಲಿ ಆ ಒಂದು ವ್ಯಕ್ತಿಯ ಮೇಲೆ ಒಂದು ಆಳವಾದ ದೇವರ ವಿಚಾರ
ವಿಚಾರವಾದ ಗೌರವವನ್ನ ಅಲ್ಲಿ ಹುಟ್ಟಿಸುತ್ತದೆ. ನಾನು ಒಬ್ಬ ವಿಶ್ವಾಸಿಯ ಬಗ್ಗೆ ಒಂದು ಒಂದು ಸಾಕ್ಷಿಯನ್ನು ನಾನು ಕೇಳಿಸಿಕೊಂಡೆ. She comes in contact with her pastor. ಯಾವಾಗ ಯಾವಾಗ ಆಕೆ ದೇವರ ಸೇವಕ ಹತ್ತಿರ ಬರ್ತಿದ್ದಳು, whenever she came close to her pastor, ಆಕೆ ಸೇವಕರ ಒಂದು ಹತ್ತಿರ ಬರುವಂತಹ ಸಂದರ್ಭದಲ್ಲಿ, she used to have a deep reverence or fear of the Lord inside of her. ಆಕೆ ಒಳಗಡೆ ಒಂದು ಗೌರವ ಅಥವಾ ಒಂದು ದೇವ ಭಯ ಆಕೆಗೆ ಹುಟ್ಟುವಂತದ್ದಾಗಿದೆ. This is the work of the spirit of the fear of the Lord. ಆಕೆಯಲ್ಲಿ ಕಾರ್ಯ ಮಾಡುತ್ತಿರುವುದು ಏನೆಂದು ನೋಡುವಾಗ ಯೆಹೋವನ ಭಯವೇ ಅಲ್ಲಿ ಕಾರ್ಯ ಮಾಡುತ್ತಿದೆ ಎಂದು ನಾವು ನೋಡ್ತಾ ಇದ್ದೇವೆ. The presence of God that which pastor carried, it brought the spirit of the fear of the Lord. ಯಾವ ದೇವರ ಪ್ರಸನ್ನತೆಯನ್ನ ಆ ಸೇವಕರು ತಮ್ಮಲ್ಲಿ ತಾವು ಇಟ್ಟುಕೊಂಡು ಅಥವಾ ಅವರಲ್ಲಿ ಇದೆಯೋ ಅದರ ನಿಮಿತ್ತವಾಗಿ ಆಕೆಯಲ್ಲಿ ಒಂದು ಭಯ ಮತ್ತು ಒಂದು ಗೌರವ ಬರ್ತಿದೆ ಎಂದು ನಾವು ನೋಡ್ತಾ ಇದ್ದೇವೆ. Some people suddenly whenever they come into the presence of God, they stand in awe of God. ನಾವು ನೋಡ್ತಾ ಇದ್ದೇವೆ ಕೆಲವರನ್ನ ದೇವರ ಪ್ರಸನ್ನತೆ ಬಂದ ಕೂಡಲೇ ಅವರು ವಿಸ್ಮಯವಾಗಿ ನಾವು ನಿಂತಿರುವುದನ್ನು ಕೆಲವರನ್ನ ನಾವು ನೋಡ್ತೇವೆ. Sometimes even the tears, it streams on their face. ಅವರ ಮುಖದಲ್ಲಿ ಅಥವಾ ಅವರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಲು ಪ್ರಾರಂಭಿಸುತ್ತದೆ. You know, very recently I heard a testimony from a brother. ಬಹಳ ಸ್ವಲ್ಪ ದಿನಗಳ ಹಿಂದೆ ಒಬ್ಬ ಸಹೋದರರಿಂದ ನಾನೊಂದು ಸಾಕ್ಷಿಯನ್ನು ಕಂಡುಕೊಂಡೆ. ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, ಸಿಸ್ಟರ್, whenever I see pastor, ನಾನು ಯಾವಾಗ ನಾನು ಸೇವಕರನ್ನು ನೋಡ್ತೇನೋ, is not coming close to him, ನಾನು ಅವರ ಹತ್ತಿರ ಬರಬೇಕಂತೇನಿಲ್ಲ, whenever I listen when he's speaking or when I look at him, ನಾನು ಅವರನ್ನು ನೋಡುವಾಗ ಮಾತನಾಡುವಂತಹ ಸಂದರ್ಭದಲ್ಲಿ ಅಥವಾ ದೂರದಿಂದಲೇ ನೋಡುವಾಗ, I feel like a fear coming inside of me, ನನ್ನ ಒಳಗಡೆ ಒಂದು ದೇವ ಭಯ ಹುಟ್ಟುವುದನ್ನು ನಾನು ಗಮನಿಸಿದೆ. Confessing all my sins to him. ಅವರ ಹತ್ತಿರ ಬಂದು ನನ್ನ ಪಾಪಗಳನ್ನೆಲ್ಲವನ್ನ ಹರಿಕೆ ಮಾಡಬೇಕು ಎನ್ನುವ ಒಂದು ಭಾವನೆ ನನ್ನಲ್ಲಿ ಹುಟ್ಟುತ್ತದೆ. Another testimony about a sister. ಇನ್ನೊಬ್ಬರ ನಾನು ಸಾಕ್ಷಿಯನ್ನು ಕೂಡ ನಾನು ಕೇಳಿದ್ದೇನೆ. ಒಂದು ದಿವಸ ಬೈಬಲ್ ಸ್ಟಡಿಯಲ್ಲಿ ನಾನು ಸುವಾರ್ತೆಯನ್ನು ಬೋಧನೆಯನ್ನು ಮಾಡುತ್ತಿದ್ದೆ. ಆ ಒಂದು ಉಪವಾಸ ಪ್ರಾರ್ಥನೆ ಮುಗಿದ ನಂತರ ದೇವ ಭಯವನ್ನ ಹೊಂದಿದವಳಾಗಿ ಒಬ್ಬ ಸಹೋದರಿ ಬಂದು ನನ್ನ ಹತ್ರ ಬಂದು ಎಲ್ಲಾ ಪಾಪಗಳನ್ನು ಆಕೆ ಮಾಡಿದ ಅರಿಕೆ ಮಾಡಿದಳು. Forget how fearful she was while she was confessing her sins. ಇವತ್ತಿನ ದಿವಸವೂ ಕೂಡ ನಾನು ಅದನ್ನ ನೆನೆಸಿಕೊಂಡಾಗ ಆ ಒಂದು ಪಾಪಗಳನ್ನು ಅರಿಕೆ ಮಾಡುವಾಗ ಎಷ್ಟು ದೇವ ಭಯದಿಂದ ಆಕೆ ಕೂಡಿಕೊಂಡಿದ್ದಳು ಅನ್ನೋದನ್ನ ನಾನು ಅದನ್ನ ಹೇಳುವುದಕ್ಕೂ ಸಾಧ್ಯವಿಲ್ಲ. Everything she confessed before God. ಪ್ರತಿಯೊಂದು ವಿಚಾರವನ್ನು ಕೂಡ ಆಕೆ ತನ್ನ ಹೃದಯದಲ್ಲಿರುವ ಎಲ್ಲಾ ವಿಚಾರವನ್ನು ಅರಿಕೆ ಮಾಡಿದಳು. The spirit of the fear of the Lord. ಇದು ಯೆಹೋವನ ದೇವರು ಯೆಹೋವನ ಭಯ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಅನೇಕ ಜನರು ಕೂಡ ದೇವರ ಪ್ರಸನ್ನತೆಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಅನುಭವವನ್ನು ಹೊಂದಿದ್ದಾರೆ. ಕೆಲವರು ಈ ರೀತಿಯಲ್ಲಿದ್ದಾರೆ. ದೇವರ ಆರಾಧನೆ ನಡೀತಿದ್ದರೂ ಕೂಡ ಸೋಷಿಯಲ್ ಮೀಡಿಯಾ ವಾಟ್ ಇಸ್ ಹ್ಯಾಪನಿಂಗ್ ಏನ್ ನಡೀತಿದೆ ಅನ್ನೋದು ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲಿ ಅದು ಅವರನ್ನು ನೋಡಲು ಬಯಸುತ್ತಾರೆ. ದೇವರು ಈ ರೀತಿಯ ಅಗೌರವನ್ನ ದೇವರು ಸಹಿಸಿಕೊಳ್ಳುವುದಿಲ್ಲ. ಗಾಡ್ ವಿಲ್ ನಾಟ್ ಟಾಲರೇಟ್ ಸಚ್ ಕೈಂಡ್ ಆಫ್ ಇರ್ರೆವರೆಂಟ್ ಆಟಿಟ್ಯೂಡ್ ಇನ್ ದ ಚರ್ಚ್. ಸಭೆಯಲ್ಲಿ ಈ ರೀತಿಯ ಅಗೌರವ ರೀತಿಯ ನಡೆದುಕೊಳ್ಳುವುದನ್ನ ದೇವರು ಇದನ್ನ ಸಹಿಸಿಕೊಳ್ಳುವುದಿಲ್ಲ. ಚರ್ಚ್ ವೆನ್ ದ ಸ್ಪಿರಿಟ್ ಆಫ್ ದ ಫಿಯರ್ ಆಫ್ ದ ಲಾರ್ಡ್ ಕಮ್ಸ್ ಅಪಾನ್ ಅ ಪರ್ಸನ್, ಸಭೆ ಯಾವಾಗ ಯೆಹೋವನ ಭಯದ ಆತ್ಮವು ನಿಮ್ಮ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬರುತ್ತದೋ, person will walk in humility. Anta vyaktiyu deenateyinda tannannu taanu taggisikondu nadeyuvaatanagiddane. Otherwise he is a prideful person. Athava ondu vele aathara illa ennudadre aathara obba garvavullanta ahankaravullanta manushyanagiddane. The fear of the Lord makes a person to walk in humble. Oh deva bhayavu obba vyaktiyanna deenateyinda taggisikolluvikeyinda nadeyuvante nadesuvantadagide. He want to become a humble man. Ondu vele neevu taggisikolluvanta ದೀನ ಸ್ವಭಾವ ಉಳ್ಳ ವ್ಯಕ್ತಿ ಆಗಬೇಕಾದರೆ ನೀವು ದೇವರಿಗೆ ಭಯ ಪಡಿರಿ. ಸ್ಪಿರಿಟ್ ಆಫ್ ದ ಫಿಯರ್ ಆಫ್ ದ ಲಾರ್ಡ್. ಇದಕ್ಕೋಸ್ಕರವಾಗಿ ನಿಮಗೆ ಯೆಹೋವನ ಭಯದ ಆತ್ಮದ ಅಗತ್ಯ ನಿಮಗಿದೆ. ಅಪೊಸ್ತಲ ಪೌಲ್ ಸೇಸ್ ಇನ್ ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ ನಂಬರ್ 21. ಅಪೊಸ್ತಲನಾದ ಪೌಲನು ಎಫೆಸಾವರದ ಪತ್ರಿಕೆ 5:21 ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಬ್ಮಿಟಿಂಗ್ ಯುವರ್ ಸೆಲ್ಫ್ ಒನ್ ಟು ಅನದರ್ ಇನ್ ದ
ಗಾಡ್ ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳಿರಿ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ನೀವು ದೇವರಿಗೆ ಭಯ ಪಡುತ್ತೀರಿ? ದೇವರ ಮುಂದೆ ನೀವು ತಗ್ಗಿಸಿಕೊಂಡು ದೀನತೆಯಿಂದ ನಡೆಸುತ್ತೀರಿ? ಆದರೆ ನಿಮ್ಮ ಹತ್ತಿರ ಬೇಕು ಕೂತಿರುವಂತಹ ಸಹೋದರ ಸಹೋದರರ ಕಥೆ ಏನು? ಒಬ್ಬರಿಗೊಬ್ಬರು ನೀವು ವಿನಯ ಉಳ್ಳವರಾಗಿ ನಡೆದುಕೊಳ್ಳಿರಿ ಅನ್ನೋದನ್ನು ಸತ್ಯವೇದ ಹೇಳ್ತಾ ಇದೆ. ವಿಶ್ವಾಸಿಗಳ ಮಧ್ಯದಲ್ಲಿ ನಿಮ್ಮ ಸಂಬಂಧಗಳು ಹೇಗಿದಾವೆ? ನೀವು ದೇವರಿಗೆ ಭಯ ಪಡುತ್ತೀರಿ? ನಿಮ್ಮ ಸೇವಕರ ವಿಚಾರವಾಗಿ ನೀವು ಭಯ ಪಡುತ್ತೀರಿ? ವಿಶ್ವಾಸಿಗಳ ಕಥೆ ಏನು? ಇಬ್ಬರು ವಿಶ್ವಾಸಿಗಳು ಸೇರಿ ಇನ್ನು ಇನ್ನೊಬ್ಬ ವಿಶ್ವಾಸಿ ವಿಚಾರವಾಗಿ ಮಾತನಾಡುವಾಗ ಅಲ್ಲಿ ದೇವ ಭಯ ಇಲ್ಲ ಎಂದು ಅರ್ಥ. ಈ ರೀತಿಯಲ್ಲಿ ದೇವರ ಭಯ ಉಳ್ಳವರಾಗಿ ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳಿರಿ, ಒಂದು ನಿಮ್ಮನ್ನು ನೀವು ಸಮರ್ಪಿಸಿರಿ ಎಂದು ಹೇಳುತ್ತದೆ. ಇದಕ್ಕೋಸ್ಕರವಾಗಿ ಯಹೋವನ ಭಯದ ಆತ್ಮ ನಿಮಗೆ ಅಗತ್ಯವಿದೆ. ಬೈ ನೇಚರ್ ನಾವು ಸ್ವಾಭಾವಿಕವಾಗಿ ಹ್ಯೂಮನ್ ಬೀಯಿಂಗ್ಸ್ ನೆವರ್ ವಾಂಟ್ ಟು ಸಬ್ಮಿಟ್ ಟು ಎನಿವನ್. ನಾವು ಯಾರಿಗೂ ಕೂಡ ನಮ್ಮನ್ನ ನಾವು ವಿನಯ ಉಳ್ಳವಾಗಿ ನಾವು ನಡೆಯಬೇಕು ಅಥವಾ ಸಮರ್ಪಣೆಯಿಂದ ನಡೆಯಬೇಕು ಅಂತ ನಾವು ಬಯಸೋದಿಲ್ಲ. ನಮ್ಮ ಶರೀರದ ಮುಖಾಂತರವಾಗಿ ಹೊರಗಡೆ ಬರುವಂತ ಸ್ವಾಭಾವಿಕವಾಗಿ ಬರುವಂತದ್ದು ವಿರೋಧತೆ ಎಂದು ನಾವು ನೋಡುತ್ತೇವೆ. ಸ್ಪಿರಿಟ್ ಆಫ್ ದ ಲಾರ್ಡ್, ಫಿಯರ್ ಆಫ್ ದ ಲಾರ್ಡ್, ಯಾವಾಗ ಯಹೋವನ ಭಯದ ಆತ್ಮವು ನಿಮ್ಮ ಮೇಲೆ ಇರುತ್ತದೋ, ಇಟ್ ಗಿವ್ಸ್ ಅಸ್ ದ ರೆವರೆನ್ಸ್ ಟು ವರ್ಡ್ ಗಾಡ್ ದಟ್ ವಿಲ್ ಕೀಪ್ ಅಸ್ ಆನ್ ಅ ಸ್ಟ್ರೇಟ್ ಅಂಡ್ ನ್ಯಾರೋ ಪಾತ್. ಓ ದೇವರ ವಿಚಾರವಾಗಿ ಯಹೋವನ ಭಯವನ್ನ ಹುಟ್ಟಿಸಿ, ಒಂದು ಭಯವನ್ನ ಹುಟ್ಟಿಸಿ, ಒಂದು ಗೌರವ ಹುಟ್ಟಿಸಿ ನಮ್ಮನ್ನ ನೆಟ್ಟನೆ ಮಾರ್ಗದಲ್ಲಿ ಅದು ನಡೆಸುವಂತದಾಗಿದೆ. ಸ್ಪಿರಿಟ್ ಆಫ್ ದ ಫಿಯರ್ ಆಫ್ ದ ಲಾರ್ಡ್ ಕಮ್ಸ್ ಅಪಾನ್ ಅ ಪರ್ಸನ್, ಯಾವಾಗ ಯಹೋವನ ಭಯದ ಆತ್ಮವು ನಮ್ಮ ಮೇಲೆ ಇಳಿದು ಬರುತ್ತದೋ, ರೆವರೆನ್ಸ್ ಗಾಡ್, ನಾವು ದೇವರ ವಿಚಾರವಾಗಿ ಗೌರವವನ್ನು ಹೊಂದಿರುತ್ತೇವೆ. ಸ್ಟ್ಯಾಂಡಿಂಗ್ ಆಫ್ ಆಫ್ ಗಾಡ್, ನಾವು ದೇವರ ವಿಸ್ಮಯಕಾರಿವಾದ ಒಂದು ಸ್ಥಳದಲ್ಲಿ ನಾವು ನಿಂತಿರುತ್ತೇವೆ. ಫಿಯರ್ ಗಾಡ್ ಇನ್ ಅ ಹೋಲಿ ವೇ, ನಾವು ಬಹಳ ಪರಿಶುದ್ಧವಾದ ರೀತಿಯಲ್ಲಿ ದೇವರಿಗೆ ಭಯಪಡುತ್ತೇವೆ. ಡಿಲೈಟ್ ಇನ್ ಗಾಡ್, ನಾವು ದೇವರಲ್ಲಿ ಸಂತೋಷಿಸುತ್ತೇವೆ, ಉಲ್ಲಾಸಿಸುತ್ತೇವೆ. ಆಲ್ ದಿಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಟ್ ದ ಸೇಮ್ ಟೈಮ್, ಈ ಎಲ್ಲಾ ವಿಚಾರಗಳು ಒಂದೇ ಸಮಯದಲ್ಲಿ ಎಲ್ಲವೂ ನಡೆಯುತ್ತದೆ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಹೋವನ ಭಯದ ಕಾರ್ಯಗಳು ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. We have completed this subject, that is the seven spirits of God. ಏಳು ಯಹೋವನ ಆತ್ಮಗಳು ಅಥವಾ ದೇವರ ಆತ್ಮಗಳು ಎನ್ನುವ ಒಂದು ವಿಷಯವನ್ನ ಇವತ್ತಿನ ದಿವಸ ಇದರಿಂದ ನಾವು ಮುಕ್ತಾಯಗೊಳಿಸಿದ್ದೇವೆ. Almighty God fill you with all the seven spirits of God. ಇವತ್ತಿನ ದಿವಸ ದೇವರು ಈ ಎಲ್ಲಾ ಏಳು ಆತ್ಮಗಳಿಂದ ದೇವರು ನಿಮ್ಮನ್ನ ತುಂಬಿಸಲಿ ಅನ್ನೋದನ್ನ ನಾನು ಪ್ರಾರ್ಥಿಸುತ್ತೇನೆ. First one, the spirit of the Lord. ಮೊದಲನೇದಾಗಿ ನೋಡುವ ಯಹೋವನ ಆತ್ಮ. The second, the spirit of wisdom. ಎರಡನೇದಾಗಿ ಜ್ಞಾನದ ಆತ್ಮ. The spirit of understanding. ಮೂರನೇದಾಗಿ ವಿವೇಕದಾಯಕ ಆತ್ಮ. The spirit of counsel. ನಾಲ್ಕನೇದಾಗಿ ಆಲೋಚನೆ ಆತ್ಮ. The spirit of mind. ಪರಾಕ್ರಮದ ಆತ್ಮ. The spirit of knowledge. ಐದನೇದಾಗಿ ಆರನೇದಾಗಿ ತಿಳುವಳಿಕೆ ಆತ್ಮ. The spirit of the fear of the Lord. ಯಹೋವನ ಭಯದ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. ಆಮೆನ್. Everyone according to Psalms 111 verse number 10 and Ephesians chapter 5 verse number 21. ಕೀರ್ತನೆ 111ನೇ ಅಧ್ಯಾಯ 10ನೇ ವಚನ, ಎಫೆಸ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.